ಉಡುಪಿಯಲ್ಲಿ ಹಿಜಬ್ ಹೋರಾಟ ಆರಂಭವಾದ ಮಹಿಳಾ ಕಾಲೇಜಿನ ಉಪಾಧ್ಯಕ್ಷರು ಬಿ ಜೆ ಪಿ ನಾಯಕರು ಯಶ್ಪಾಲ್ ಸುವರ್ಣ ಅವರ ತಲೆ ತೆಗೆದ್ರೆ ಹತ್ತು ಲಕ್ಷ ರೂಪಾಯಿ ಕೊಡ್ತೇವೆ ಅನ್ನೋ ಒಂದು ದಮಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರ್ತಾ ಇದೆ ಸರ್ ನಿಮ್ಮ ತಲೆಗೆ ಹತ್ತು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಮುತಾಲಿಕಾ ಅವರಿಗೂ ಹತ್ತು ಲಕ್ಷ ರೂಪಾಯಿ ಏನು ಹೇಳ್ತೀರಿ ಅಂತ ಅವರಿಗೆ ಬೆಲೆ ಕಟ್ಟಿದ ವ್ಯಾಲ್ಯೂಷನ್ ಮಾಡುವನಿಗೆ ಸ್ವಲ್ಪ ಅರಳು ಮರಳಾಗಿರಬೇಕು ಏಕೆಂದರೆ ಮನುಷ್ಯನ ಬೆಲೆ ಎಷ್ಟು ಅಂತ ಅವನಿಗೆ ಗೊತ್ತಿಲ್ಲ ಅದರಿಂದಾಗಿ ಆ ಬಗ್ಗೆ ನಾನು ಹತ್ತಲ್ಲ ಒಂದು ಕೋಟಿ ಹೇಳಿ ಕೂಡ ತಲೆ ಕೆಡಿಸ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಾನು ನನ್ನ ಸಿದ್ಧಾಂತ ವಿಚಾರದಲ್ಲಿ ರಾಷ್ಟ್ರೀಯತೆ ವಿಚಾರದಲ್ಲಿ ಯಾವತ್ತು ಕೂಡ ರಾಜಿ ಮಾಡೋರಲ್ಲ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಟ್ಟರು ಕೂಡ ನನ್ನ ಕೆಲಸದ ಚಟುವಟಿಕೆಗಳು ನನ್ನ ಕೆಲಸದ ಶೈಲಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗೋದಿಲ್ಲ ಈ ಹಿಂದೆ ಕೂಡ ಇವತ್ತು ಕೂಡ ಮುಂದಿನಲ್ಲಿ ಕೂಡ ಅದರಿಂದಾಗಿ ಈ ರೀತಿಯ ಟೊಳ್ಳು ರೀತಿಯ ಭರವಸೆಗಳನ್ನು ಕೊಡುವ ರೀತಿಯಲ್ಲಿ ಅವ ಹತ್ತು ಲಕ್ಷ ಕೊಡ್ತೀನಿ ಹತ್ತು ಲಕ್ಷದ ವ್ಯಾಲ್ಯೂ ಎಷ್ಟು ಉಂಟಂತ ಅವ ಫಸ್ಟ್ ಅರಿತುಕೊಳ್ಬೇಕಾಗ್ತದೆ ಅಂದರೆ ನೀವು ಹಿಜಾಬ್ ಹೋರಾಟದಲ್ಲಿ ಹಿಜಾಬ್ ವಿದ್ಯಾರ್ಥಿನಿಯರ ವಿರುದ್ಧ ಇದ್ರಿ ಇಂಥ ಈ ಥರದ ಒಂದು ಬೆದರಿಕೆಯ ಕರೆಯ ಹೇಗೆ ಹಿಜಾಬ್ ಎಂಬುದು ನಮ್ಮ ದೇಶಕ್ಕೆ ಮಾರಕ ಅಂತ ನಾನು ಹೇಳಿದೆ ಹಿಜಾಬ್ಧಾರಿಗಳು ಅಷ್ಟೆಲ್ಲ ಒಂದು ಒಂದು ರೀತಿಯಲ್ಲಿ ಆಟ ಹಿಡ್ಕೊಂಡು ಅವರು ಮಾಡಿದ ಸಂದರ್ಭದಲ್ಲಿ ನಾನು ಹೇಳಿದೆ ಅವರು ದೇಶಕ್ಕೆ ಮಾರಕ ಅವರ ಹಿನ್ನೆಲೆ ಏನೆಂಬುದು ಅದರಿಂದಾಗಿ ನಾವು ಯಾವತ್ತೂ ಕೂಡ ಹಿಜಾಬ್ನ ಪರವಾಗಿ ನಿಲ್ಲುವಂಥ ಪ್ರಶ್ನೆ ಇಲ್ಲ ಹಿಜಾಬ್ನ ವಿರೋಧವಾಗಿ ಏಕೆಂದರೆ ಶಾಲೆಯಲ್ಲಿ ಒಂದು ಶಿಸ್ತು ಶಾಲೆಯಲ್ಲಿ ಒಂದು ಒಳ್ಳೆ ರೀತಿಯ ಯಾವುದೇ ರೀತಿಯ ಭೇದ ಭಾವ ಇರುವ ರೀತಿಯಲ್ಲಿ ಶಾಲೆ ನಡೆಸಬೇಕೆಂಬ ಉದ್ದೇಶದಿಂದ ನಾವು ಹಿಜಾಬನ್ನು ಬ್ಯಾನ್ ಮಾಡಿದವುದು ಇವತ್ತು ಕೂಡ ಅದನ್ನು ಮುಂದುವರಿಸಿದೆ ಇವತ್ತು ಕೂಡ ನಮ್ಮ ಕಾಲೇಜಿನಲ್ಲಿ ಮುನ್ನೂರ ನಲವತ್ತು ಮಿಕ್ಕಿದ ವಿದ್ಯಾರ್ಥಿಗಳೇ ಅಡ್ಮಿಷನ್ಗಳಾಗಿದೆ ಅದರಲ್ಲಿ ಸುಮಾರು ಮೂವತ್ತು ಜನ ವಿದ್ಯಾರ್ಥಿಗಳು ಆ ಸಮುದಾಯಕ್ಕೆ ಸೇರಿದವರಿದರೆ ಅವರು ಕೊಟ್ಟಿದ್ದಾರೆ ನಾವು ಹಿಜಾಬ್ ಧರಿಸಲಿಕ್ಕೆ ನಮಗೆ ಯಾವುದೇ ಹಿಜಾಬ್ ಧರಿಸುವ ಬಗ್ಗೆ ನಾವು ಯಾವುದೇ ಬೇಡಿಕೆ ನೀಡುವುದಿಲ್ಲ ನಾವು ಇತರ ವಿದ್ಯಾರ್ಥಿಗಳ ರೀತಿಯಲ್ಲಿ ಪಾಠ ಕೇಳಬೇಕು ನಮಗೆ ಇಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಸಿಗ್ತದೆ ವಿದ್ಯಾಭ್ಯಾಸ ಸಿಗ್ತದೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ಜೀವಮಾನದಲ್ಲಿ ನನ್ನ ಸಿದ್ಧಾಂತದಲ್ಲಿ ನಾನು ಹೇಳಿದೆಲ್ಲ ವಿಚಾರ ಸಿದ್ಧಾಂತದಲ್ಲಿ ದೇಶದ ವಿಚಾರದಲ್ಲಿ ಭಯ ಪಡುವ ವಾತಾವರಣ ನಾವಿನಲ್ಲಿ ಸೃಷ್ಟಿಯಾಗಲಿಲ್ಲ ಆಗೋದಿಲ್ಲ ಯಾಕೆಂದರೆ ಇದು ನನ್ನ ಸಾರ್ವಜನಿಕ ಜೀವನದಲ್ಲಿ ಇದು ಅವಿಭಜಿತ ಅಂಗ ಪರ ವಿರೋಧ ಟೀಕೆ ಮಾಡೋರು ತುಂಬ ಜನ ಇವತ್ತು ಇಷ್ಟು ಜನ ಟೀಕೆ ಮಾಡಲಿಕ್ಕೆ ಹೋಗಿ ಇಷ್ಟು ಬೆದರಿಕೆ ಕೊಡ್ಲಿಕ್ಕೆ ನಾನು ಇಷ್ಟು ಮಟ್ಟಕ್ಕೆ ಬಂದಿದ್ದೀನಿ ಇಷ್ಟು ನನಗೆ ತುಂಬ ಶಕ್ತಿ ತುಂಬಿದೆ ಅದರಿಂದಾಗಿ ಅದರಿಂದಾಗಿ ಇಂಥ ಟೀಕೆಗಳಿದ್ದ ಮೂಲಕ ನಂಗೆ ಇನ್ನಷ್ಟು ಕೆಲಸ ಮಾಡೋ ಮಸ್ತ್ ನನ್ನಲ್ಲಿ ಮೂಡಿ ಈಗ ನಿಮಗೆ ಭಯ ಇಲ್ದಿದ್ರು ನಿಮ್ಮ ಫ್ಯಾಮಿಲಿ ಅವರು ಭಯಗೊಂಡಿರ್ತಾರೆ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ ಹಾಗಾಗಿ ಫ್ಯಾಮಿಲಿ ಅಂದರೆ ಯಾರು ಹೇಳುದು ನೀವು ತಂದೆ ಅವರು ತೊಂದರೆ ಇಲ್ಲದೆ ಅವ್ರಿಗೆ ಗೊತ್ತುಂಟು ಅವರು ಕೂಡ ಬಾಲ್ಯದಲ್ಲಿ ಸಂಘಟನೆಯಲ್ಲಿ ನಮ್ಮನ್ನು ನೋಡಿಕೊಂಡು ಬಂದವರು ಅದರಿಂದಾಗಿ ನಾವು ಯಾವುದೇ ದೇಶದ್ರೋಹ ಚಟುವಟಿಕೆ ಇರ್ಬೋದು ಯಾವುದೇ ಅವಳದ ಮಾಡುವವರಲ್ಲ ನಾವು ದೇಶದ ಪರವಾಗಿ ನಾವು ದುಡಿದು ತಿನ್ನುವರು ಅದರಿಂದಾಗಿ ನಾವು ಯಾರ ಅನ್ನದ ಬಟ್ಟಲಿಗೆ ಕೈ ಹಾಕಿ ತಿಂದವರಲ್ಲ ಅದರಿಂದಾಗಿ ನಮಗೆ ಧೈರ್ಯ ಉಂಟು ಯಾಕಂದ್ರೆ ನಾವು ಅನ್ಯಾಯ ಮಾಡಲಿಲ್ಲ ದೇಶದ ವಿಚಾರ ಬಂದಾಗ ರಾಷ್ಟ್ರೀಯ ವಿಚಾರ ಬಂದಾಗ ಹಿಂದುತ್ವ ವಿಚಾರ ಬಂದಾಗ ನಾವು ರಾಜಿ ಮಾಡುವರಲ್ಲವರಿಗೆ ಹಾಕಿದರೆ ಪೋಷಣಾ ಅವರ ಹತ್ರ ಮಾತಾಡಲಿಲ್ಲ ಆ ಬಗ್ಗೆ ಅವರು ಪ್ರತಿಕ್ರಿಯೆ ಬೇಡ ಅಲ್ಲ ನಾವೇನು ತಪ್ಪು ಮಾಡಲಿಲ್ಲ ನಮಗೇನು ಹೆದರಿಕೆ ಇಲ್ಲ ಯಾಕೆಂದರೆ ಅನ್ಯಾಯ ಮಾಡಿದರೆ ಮಾತ್ರ ನಮಗೆ ಹೆದರಿಕೆ ಇಲ್ಲ ಯಾಕೆಂದರೆ ಇದು ಅಲ್ಲ ಎರಡು ಸಾವಿರದ ಐದರಿಂದ ನಾಲ್ಕು ಸಾರಿ ಎರಡು ಸಾವಿರದ ಮೂರರಿಂದ ನಾನು ಸಂಘಟನಾತ್ಮಕವಾಗಿ ಜವಾಬ್ದಾರಿ ತಗೊಂಡು ಬಂದವನು ಆ ಸಂದರ್ಭದಲ್ಲಿ ನಾವು ಎಲ್ಲ ರೀತಿಯ ಹೋರಾಟಗಳು ಮಾಡಿ ಈ ಮಟ್ಟಕ್ಕೆ ಬಂದಿದ್ದೇವೆ ಇವತ್ತು ಹೃದಯದಲ್ಲಿ ಸಂಘಟಾತ್ಮಕವಾಗಿ ಕರಾವಳಿ ಜಿಲ್ಲೆ ಒಳ್ಳೆ ರೀತಿಯ ಹಿಂದುತ್ವದ ಪರವಾಗಿ ವಾತಾವರಣ ಉಂಟು ಒಳ್ಳೆ ರೀತಿಯ ಕಾರ್ಯಕರ್ತರ ಸಂಘ ಉಂಟು ಅದರಿಂದಾಗಿ ನಾವು ತಪ್ಪು ಮಾಡಿದರೆ ಮತ್ತೆ ಎದುರಬೇಕಾಗ್ತದೆ ಅದರಿಂದಾಗಿ ಕಾರ್ಯಕರ್ತರು ಇನ್ನು ಸಂಘಟನೆ ಯಾವ ರೀತಿಯ ಉತ್ತರ ಕೊಡಬೇಕು ಆ ರೀತಿಯ ಉತ್ತರ ಕೊಡಲಿಕ್ಕೆ ಯಾರಿಗೂ ಕೂಡ ಸಜ್ಜಾಗಿದೆ ಬಿಜೆಪಿ ನಾಯಕ ಅಂತ ಈ ಥರದ ಬೆದರಿಕೆ ಕೊಟ್ಟದ ಅಂದರೆ ಕಾಪು ಭಾಗದಲ್ಲಿ ಹೆಚ್ಚು ಓಡಾಡ್ತಾ ಇದ್ದೀರಿ ಅಥವಾ ಹಿಜಾಬ್ ವಿಚಾರಕ್ಕೆ ಅಂತ ಏನು ಅನಿಸ್ತಾ ಇದೆ ಈಗಾಗಲೇ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಾಗ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡ್ತಿರಲ್ಲ ಕರಾವಳಿಯ ಉದ್ದಾಗಲಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿಕ್ಕಮಗ್ಳೂರ್ ಇದರಲ್ಲಿ ಹಿಂದುತ್ವಕ್ಕೆ ಅನ್ಯಾಯ ಆದಾಗ ಖಂಡಿತವಾಗಿ ಪ್ರಾಮಾಣಿಕವಾಗಿ ಅವರ ಹಿಂದೆ ನಿಂತು ಕೆಲಸ ಮಾಡುವಂಥ ಕೆಲಸ ಅದರಿಂದಾಗಿ ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಿರಲಿಲ್ಲ ಮುಂದೆಯೂ ಕೂಡ ಹಿಂದುತ್ವದ ಪರವಾಗಿ ಹಿಂದುತ್ವಕ್ಕೆ ಅನ್ಯಾಯ ಆದಾಗ ಯಾವ ಸಂದರ್ಭದಲ್ಲಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನನ್ನ ಕೆಲಸ ಹೇಳಿ ಆ ರೀತಿಯ ಪೇಜ್ಗಳದು ಎಂತ ಹೇಳ್ತಾರೆ ಈ ಮಳೆ ಬಂದಾಗ ಈ ನಾಯಕ ಇದು ಗಿಡಗಳು ಜೊ ಚಿಗುರ್ತದಲ್ಲ ಹಾಂ ಹಾಂ ಮಶ್ರೂಮ್ನಾಗ ಇದಾಗಿ ಅದೇ ರೀತಿ ಬರ್ತದೆ ಹೋಗ್ತದೆ ಅದರಲ್ಲಿ ತು ಸಂಡರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅವ್ರಿಗೆ ತಾಕತ್ತಿದ್ದರೆ ಅವ್ರು ಇದರಲ್ಲಿ ಹೇಳಬೇಕಿತ್ತು ಅವ್ರು ಈ ರೀತಿ ಅಪರಾಧ ವಿರೋಧಗಳು ಅದರಲ್ಲಿ ಬರ್ತದೆ ಬೇಕಾದ್ರೆ ನಾವು ಈಗ ನನ್ನ ಜೀವನದಲ್ಲಿ ಇಂಥ ತುಂಬ ಜನ ನಾವು ನೋಡಿದ್ದೇವೆ ಇದರಲ್ಲಿ ಮಾತಾಡೋದು ಈ ಹಿಂದೆ ಫೇಸ್ಬುಕ್ ಇರ್ಬೋದು ವಾಟ್ಸಪ್ಗಳಲ್ಲಿ ಟೀಕೆ ಮಾಡೋದು ಅಂತಾರೆ ಅದು ಅಂಥ ಟೀಕೆ ಬರಲಿಕ್ಕೆ ಹೋಗಿ ಅದನ್ನೆಲ್ಲ ಜೀರ್ಣ ಮಾಡೋ ಶಕ್ತಿ ನನ್ನಲ್ಲಿ ಇರಲಿಕ್ಕೆ ಹೋಗಿ ನಾನು ಈ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯವೇ ಕ್ಯಾರ್ ಮಾಡೋದು ಅಂತಲ್ಲ ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳಿಲ್ಲ ನಮ್ಮ ಸಾರ್ವಜನಿಕ ಜೀವನದ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಿಭಜಿತ ಅಂಗ ಅಂತ ನಾನು ಎನಿಸ್ಕೊಂಡಿದ್ದೆ ಅಂಥ ಟೀಕೆಗಳು ಅಂಥ ಬೆದರಿಕೆಗಳು ಇದು ಯಶ್ಪಾಲ್ ಸುವರ್ಣ ಅವರ ಮಾತು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ